पवर टीवी पवर एलेक्षन सेंटर के भर्जरी करे बरता है कॉल माड़ी ओट माड़ी अभियान के उत्तम रेस्पॉन्स लभ्य आगे इवत्तु बेळगिन अंद्रे 9:30 हुब्बळ्ळि धारवाड सेंट्रल विधानसभा क्षेत्र मतदाररु करेयन्न माडुव मूलक तम्म आय्केयन्न तिळिस्ता इद्दारे हुब्बळ्ळि धारवाड सेंट्रल न विधानसभा क्षेत्र चुनावणा पूर्व समीक्षे इवत्तु नडेयता इदे बेळगे 9:30 रिंद करेगळ महापूरवे हरिदु बर्ता इदे 12:30 तनक करेयन्न माडि तम्म आय्केयन्न तिळिसुवुदक्के अवकाश इरुत्ते इवत्तु मध्याह्न 1 गंटेगे फलितांश कूड़ा प्रकट आगते साकष्टु कुतूहल के कारण आगते हुब्बळ्ळि धारवाड सेंट्रल क्षेत्र निम्म कनसिन बिजनेस शुरु माडोदक्के याव बैंक बिजनेस लोन कोड्तिल्वा बिजनेस लोन पड़कोडुव सीक्रेट्स गोत्तागबेका ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಿಂದ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್. ಅರುಣ್, ಈಗಾಗಲೇ ಬೆಳಗ್ಗೆಯಿಂದ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಮತದಾರರ ರೆಸ್ಪಾನ್ಸ್ ಹೇಗಿದೆ? ಥ್ಯಾಂಕ್ ಯು ಲೀನಾ. ಇವತ್ತು ನಾವು ತಗೊಂಡಿರುವಂತ ಕ್ಷೇತ್ರ ರಾಜ್ಯಕ್ಕೆ ಎರಡು ಮುಖ್ಯಮಂತ್ರಿಗಳನ್ನು ಕೊಟ್ಟಂತ ಒಂದು ಕ್ಷೇತ್ರ, ಇದು ಅತ್ಯಂತ ಗಮನ ಸೆಳೆದಂತ ಕ್ಷೇತ್ರ. ಎಲ್ಲಕ್ಕಿಂತ ಹೆಚ್ಚಾಗಿ ಏನೋ ಹೇಳ್ತಾರಲ್ಲ, ಇದು ಶಟ್ಟರ್ ಕೋಟೆ ಕಣೋ ಅಂತ ಕರೆಸ್ಕೊಳ್ತಾ ಇರುವಂತ ಕ್ಷೇತ್ರ. ಹೌದು, ಇದು ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರ. ಎಸ್ ಆರ್ ಬೊಮ್ಮಾಯಿ ಹಾಗೂ ಜಗದೀಶ್ ಶೆಟ್ಟರ್ ಇಬ್ಬರು ಮುಖ್ಯಮಂತ್ರಿಗಳನ್ನು ಇದೇ ಕ್ಷೇತ್ರ ಕೊಟ್ಟಿದ್ದು. ಈ ಬಾರಿ 6 ಸರಿ ಈ ಕ್ಷೇತ್ರದಿಂದ ಗೆದ್ದಿರುವಂತ ಜಗದೀಶ್ ಶೆಟ್ಟರ್ 7ನೇ ಬಾರಿಗೂ ತಮ್ಮದೊಂದು ಚಾನ್ಸ್ ನೋಡೇ ಬಿಡೋಣ ಅಂತ ಈ ಕ್ಷೇತ್ರದಿಂದ ಕಾಯ್ತಾ ಇದ್ದಾರೆ. ಆದರೆ ವಯಸ್ಸಾಗಿದೆ, ವಯಸ್ಸಿನ ಕಾರಣಕ್ಕೆ ಈ ಬಾರಿ ಸೆಂಟ್ರಲ್ಲಿಂದ ಹುಬ್ಬಳ್ಳಿ ಸೆಂಟ್ರಲ್ಲಿಂದ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನುಮಾನ ಇದೆ. ಒಂದು ವೇಳೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡದೆ ಹೋದರೆ ಯಾರು ಕೊಡ್ತಾರೆ ಟಿಕೆಟು, ಅದು ಕೂಡ ಪ್ರಶ್ನೆ ಇರುವಂಥದ್ದು. ತುಂಬ ಜನ ಆಕಾಂಕ್ಷಿಗಳಿದ್ದಾರೆ ಸೆಂಟ್ರಲ್ಲಿಂದ ಹುಬ್ಬಳ್ಳಿ ಸೆಂಟ್ರಲ್ಲಿಂದ ಬಿ ಜೆ ಪಿಯ ಒಂದು ಟಿಕೆಟ್ನ ಗಿಟ್ಟಿಸ್ಕೋಬೇಕು ಅಂತ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಇಲ್ಲಿ ಅತ್ಯಂತ ತುರುಸಿನ ಸ್ಪರ್ಧೆ ನೋಡೋದಕ್ಕೆ ರೆಡಿಯಾಗಿದೆ. ಅಲ್ಲೂ ಕೂಡ ರಜತ್ ಅವರು ಈಗಾಗಲೇ ಅಲ್ಲಿ ತಾನೇ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳಿ ಕೆಲಸಾನೂ ಶುರು ಮಾಡಿಬಿಡ್ಯಾರೆ. ಮನೆ ಮನೆಗೂ ರಜತ್ ಅನ್ನುವಂಥ ಅಭಿಯಾನ ಕೂಡ ಶುರು ಮಾಡ್ಯಾರೆ. ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನನಗೂ ಟಿಕೆಟ್ ಕೊಡಿ ಅಂತೇಳಿ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಇದ್ರ ಮಧ್ಯೆ ಜೆ ಡಿ ಎಸ್ ಕೂಡ ಯಾರಿಗೆ ಟಿಕೆಟ್ ಕೊಡುತ್ತೆ ಅಂತ ಕಾಯ್ತಾ ಇದ್ದಾರೆ. ಅಲ್ಲಿಯ ಕೆಲವು ಕಾರ್ಪೊರೇಟ್ಗಳು ಜೆ ಡಿ ಎಸ್ನಿಂದ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಹಾಗಾಗಿ ಮುಂಬರುವಂಥ ಚುನಾವಣೆಯಲ್ಲಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರ ತ್ರಿಕೋಣ ಸ್ಪರ್ಧೆಯಾಗುತ್ತೋ ಅಥವಾ ಇದುವರೆಗೆ ನಡೆದಿದ್ದಂತೆ ಮತ್ತೆ ಇದು ಶಟ್ಟರ್ ಕೋಟೆಯಾಗಿಯೇ ಉಳ್ಕೊಳ್ಳುತ್ತೋ ಅನ್ನುವಂಥ ಕುತೂಹಲ ಅಂತೂ ಇದೆ. ಹಾಗಂತ ಸೆಂಟ್ರಲ್ ಕ್ಷೇತ್ರದಲ್ಲಿ ಏನೂ ಸಮಸ್ಯೆಗಳೇ ಇಲ್ವಾ? 6 ಸರಿ ಗೆದ್ದಿರುವಂಥ ಜಗದೀಶ್ ಶೆಟ್ಟರ್ ಇಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬಿಡ್ಯಾರ? ಹೇಗಿದೆ ಸೆಂಟ್ರಲ್ ಕ್ಷೇತ್ರ? ನಮ್ಮ ಜೊತೆಗೆ ಇವತ್ತು ಅದೇ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಿಂದಲೇ ಬಂದಿರುವಂಥವರು, ಅಲ್ಲಿಯ ಸ್ಥಳೀಯ ನಿವಾಸಿ ಇದ್ದಾರೆ ರಕ್ಷಾ ಅವರು. ರಕ್ಷಾ ಅವ್ರನ್ನ ನಾವು ಕೇಳೋಣ. ಅವರು ಕೂಡ ಇವಾಗ ಇದೇ ನಮ್ಮ ಎಲೆಕ್ಷನ್ ಸೆಂಟರ್ನಲ್ಲಿ ಪ್ರಮುಖರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೇಗಿದೆ ಹುಬ್ಬಳ್ಳಿಯ ಕ್ಷೇತ್ರ ಅಂತ, ಹುಬ್ಬಳ್ಳಿ ಸೆಂಟ್ರಲ್ ರಕ್ಷಾ ಏನು ಸಮಸ್ಯೆಗಳೇ ಇಲ್ವಾ? ಜಗದೀಶ್ ಶೆಟ್ಟರ್ ಎಲ್ಲ ಸಮಸ್ಯೆಗಳನ್ನ ಸಂಪೂರ್ಣ ಸಾಲ್ವ್ ಮಾಡಿಬಿಡ್ಯಾರ? ಜನ ಏನು ಎಕ್ಸ್ಪೆಕ್ಟ್ ಮಾಡ್ತೀಯಾರ ಆ ಕ್ಷೇತ್ರದಲ್ಲಿ ಅಂತ? ಸರ್, ಹುಬ್ಬಳ್ಳಿ ಕ್ಷೇತ್ರ ಇದು ಛೋಟಾ ಬಾಂಬೆ ಅಂತ ಕರೆಸ್ಕೋತೆ, ವಾಣಿಜ್ಯ ನಗರಿ, ತುಂಬ ಡೈನಮಿಕ್ ಆಗಿದೆ, ಸ್ಪೀಡ್ ಆಗಿದೆ, ಆದರೆ ಇಲ್ಲಿ ಪ್ರಾಬ್ಲಮ್ಸ್ ಕೂಡ ಅಷ್ಟೇ ಜಾಸ್ತಿ ಇದೆ. ಹುಬ್ಬಳ್ಳಿಗೆ ಇನ್ನೊಂದು ನಾವು ಸಿನಾನಿಮಾಗಿ ತೊಗೊಂಡ್ರೆ ಧೂಳು ಅಂತಲೂ ಹೇಳ್ಬೋದು. ರೋಡ್ಸ್ಗಳು ತುಂಬ ಪ್ರಾಬ್ಲಮ್ ಇದೆ, ಆಮೇಲೆ ಬಿ ಆರ್ ಟಿ ಎಸ್ ಕಾಮಗಾರಿ ನಡೀತಾ ಇದೆ, ಆಗಿದೆ, ಅಂದರೂ ಅದು ಮೇಂಟೆನೆನ್ಸ್ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಅದು ಇದು ನಡೀತಾನೆ ಇರುತ್ತೆ. ಒಂದಾದ್ಮೇ ಒಂದು ಪ್ರಾಬ್ಲಮ್ಸ್ ಎಲ್ಲರೂ ಫೇಸ್ ಮಾಡ್ತಾ ಇದ್ದಾರೆ. ಹಾಗಂತ ಹೇಳಿ ಏನು ಡೆವಲಪ್ಮೆಂಟೇ ಆಗಿಲ್ವಾ? ಆ ಥರ ಇಲ್ಲ, ಡೆವಲಪ್ಮೆಂಟ್ ಆಗಿದೆ. ಇವಾಗ ಚನ್ನಮ್ಮ ವೃತ್ತದಲ್ಲಿ ಒಂದು ದೊಡ್ಡದಾಗಿ ಫ್ಲೈಓವರ್ ನಿರ್ಮಾಣದ್ದು ಒಂದು ಪ್ರಾಜೆಕ್ಟ್ ಹಮ್ಮಿಕೊಂಡಿದ್ದಾರೆ, ಅದು ನೋಡಬೇಕು ಎಷ್ಟು ಮಟ್ಟಿಗೆ ಅದು ವಿನ್ ಆಗುತ್ತೆ ಅಂತ ಹೇಳ್ಬೋದು ಸರ್. ನೋಡಿದ್ರಲ್ಲ, ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲೂ ಸಾಕಷ್ಟು ಸಮಸ್ಯೆಗಳಿವೆ. ಹಾಗಾಗಿ ಈ ಸಮಸ್ಯೆಗಳನ್ನು ಬಗೆಹರಿಸುವಂಥ ವ್ಯಕ್ತಿ ಯಾರಾಗಬೇಕು, ಆಯ್ಕೆ ನಿಮ್ಮದು. ದಯಮಾಡಿ ಕಾಲ್ ಮಾಡಿ, ವೋಟ್ ಮಾಡಿ. 12:30 ಹೊತ್ತಿಗೆವರೆಗೂ ಟೈಮ್ ಇರುತ್ತೆ, 1 ಗಂಟೆಗೆ ನಾವು ಫಲಿತಾಂಶನ ಪ್ರಕಟಿಸೋರಿದ್ದೇವೆ. ದಯಮಾಡಿ ಕಾಲ್ ಮಾಡಿ, ನಿಮ್ಮ ಅಭ್ಯರ್ಥಿ ಯಾರಾಗಬೇಕು ನಮಗೆ ತಿಳಿಸಿ. ಓಕೆ, ಥ್ಯಾಂಕ್ ಯು ಅರುಣ್. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕ್ ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.